ಯಾರು ಓಟ್ ಹಾಕೋದ ಯಾರಿಗೆ ಬಿಡೋದ ಯಾವಾಗ ಓಟ್ ಹಾಕಿದ್ರೆ ಯಾವುದೂ ಪ್ರಯೋಜನ ಇಲ್ಲ, ಓಟೇ ಬೇಡ. ಅಭಿವೃದ್ಧಿಗೆ ಸಿಗಲಿಲ್ಲ, ಏನಕ್ಕೂ ಬರಲಿಲ್ಲ. ಇವಾಗ ಎಲೆಕ್ಷನ್ ಟೈಮು, ಬಟ್ಟೆ ಕೊಡ್ತಾ ಇದ್ದಾರೆ, ಏನೇನೋ ಕೊಟ್ಕೊಂಡು ಮಾಡ್ತಾ ಇದ್ದಾರೆ. ಭೈರತಿ ಸುರೇಶ್ ಬಿಟ್ಟರೆ ಇನ್ಯಾರು ಇಲ್ಲ ಸರ್. ಕಟ್ಟಾ ಸುಬ್ರಹ್ಮಣ್ಯ ಏನೂ ಮಾಡಿರಲಿಲ್ಲ, ಇವಾಗೆಲ್ಲ ಕಾಣಿಸ್ಕೋತಾ ಇದ್ದಾರೆ ಅಷ್ಟೇ, ಎಲ್ಲ ಮರ್ತೋಗ್ಬಿಟ್ಟಿದ್ರು. ಈಗೆಲ್ಲ ಮಠದಲ್ಲಿ ಫೋಟೋಗಳು ಕಾಣಿಸ್ತಾ ಇದೆ ಅಷ್ಟೇ. ಕೋವಿಡಲ್ಲಿ ಎಲ್ಲೋಗಿದ್ರು ಸರ್, ಕಟ್ಟಾ ಸುಬ್ರಹ್ಮಣ್ಯ ಏನೂ ಕೊಡಲಿಲ್ಲ. ಅವಾಗ ಎಲ್ಲೋಗಿದ್ರು ಸರ್ ಕಟ್ಟಾ ಸುಬ್ರಹ್ಮಣ್ಯ? ಕೋವಿಡ್ ಬಂದಿರಲಿಲ್ಲ ಇವಾಗ, ಯಾರೂ ಬರಲಿಲ್ಲ. ಇವಾಗ ಎಲ್ಲ ಬಂದು ಎಲ್ಲ ಎಲೆಕ್ಷನ್ ಟೈಮಲ್ಲಿ ಕಾಣಿಸ್ತಾ ಇದ್ದಾರೆ. ಇವತ್ತು ಕಾಣಿಸ್ಕೊತಾ ಇದ್ದಾರೆ, ಮತ್ತೆ ಯಾವಾಗ ಕಾಣಿಸ್ಕೋರು ಗೊತ್ತಿಲ್ಲ ಸರ್. ಆಮೇಲೆ ಮಾತಾಡ್ಕೊಂಡು ಅವ್ರು ಸೈಡಿಗೆ ಹೋಗ್ತಾರೆ, ಆಮೇಲೆ ಕಾಂಗ್ರೆಸ್ ಬರ್ತಾರೆ ಅಷ್ಟೇ. ಅವ್ರು ಮಾಡ್ಕೊಂಡಿದ್ದಾರೆ ಅಷ್ಟೇ ಸರ್ ಸ್ಕ್ಯಾಮ್ಗಳನ್ನ. 10 ವರ್ಷದಿಂದ ಎಲ್ಲೋಗಿದ್ರು ಸರ್ ಕಟ್ಟಾ ಸುಬ್ರಹ್ಮಣ್ಯ? ಇಲ್ಲಿ ಜೈಲಲ್ಲಿ ಕೂತಿದ್ರು 6 ತಿಂಗಳು, ಇವಾಗ ಬರ್ತಿದ್ದಾರೆ ಭೈರತಿ ಸುರೇಶ್ ಅವರು. ಕಟ್ಟಾ ಸುಬ್ರಹ್ಮಣ್ಯ ಇವತ್ತು ಬಂದ್ಬಿಟ್ಟು ಏನು ಮಾಡ್ತಿದ್ದಾರೆ? 10 ವರ್ಷದಿಂದ ಬಂದವರು ಎಲೆಕ್ಷನ್ 2 ತಿಂಗಳು ಹಿಂದೆ ಬಂದಿದ್ದಾರೆ. ಗೆದ್ದಾದ್ಮೇಲೆ ಸೆಕೆಂಡ್ರಿ ಗೆಲ್ಲೋಕ್ಕಿಂತ ಮೊದಲು ಏನು ಮಾಡಿದ್ದಾರೆ ಅನ್ನೋದು ಇಂಪಾರ್ಟೆಂಟು. ಗೆಲ್ಲೋಕ್ಕಿಂತ ಮೊದಲು ಸ್ಕ್ಯಾಮ್ ಮಾಡಿದ್ದಾರೆ, ಜೈಲ್ಗೆ ಹೋಗಿದ್ದಾರೆ. ಒಬ್ಬರು ಇಬ್ಬರು 3 ಜನ ಇದ್ದೀವಿ, ನಮಗೆ ಒಂದು ವಾಕಿಂಗ್ ಪಾತ್ ಮಾಡ್ಕೊಡಕ್ಕೆ ಆಗಲಿಲ್ಲ. ಯಾವ ಮಿನಿಸ್ಟರ್ ಬಂದ್ರು ಯಾರು ಬಂದರೆ ನಮಗೇನು ಉಪಯೋಗ ಇದೆ? ನಮ್ಮ ಮಧ್ಯಮ ವರ್ಗದವ್ರಿಗೆ ಏನಿದೆ? ಇವಾಗ ಬಡವರುಗಳಿಗಾದರೆ ಫ್ರೀಯಾಗಿ ಅಕ್ಕಿ ಕೊಡ್ತೀರಾ? ಅವರು ತಿಂದುಬಿಟ್ಟು ಮಲಗ್ತಾವ್ರೆ. ನಮ್ಮಂಥ ಮಧ್ಯಮ ವರ್ಗದವ್ರಿಗೆ ಏನು ಅನುಕೂಲ ಇದೆ? ಯಾವನ್ನು ಓಟ್ ಹಾಕಿ ನಮಗೇನು ಆಗಬೇಕು? ಮಕ್ಕಳು, ಮೊಮ್ಮಕ್ಕಳು, ಸೊಸೆಗಳ ಮುಂದೆ ಇದ್ದು ನಮಗೂ ಕಷ್ಟ. ನಮ್ಮಂಥ ವಯಸ್ಸಾದವರೇ ಅಲ್ಲಿ ಸೇರಿ 4 ಹಳೇ ಮಾತುಗಳು ಆಡ್ಕೊಂಡಿದ್ರೆ ನಮ್ಮ ನೆನಪುಗಳು ಒಂಥರ ಇಂಪ್ರೂವ್ ಆಗುತ್ತೆ. ಉಪಯೋಗ ಮಾಡಲ್ಲ. ಓದಿ ಎಲ್ಲೋ ಇರೋದು, ಎಲ್ಲೋ ಯಾವುದೋ ಜನಕ್ಕೆ ಮಾಡಿದ್ದಾರೆ ಅಂದ್ರೆ ನಮಗೆ ಮಾಡಿದ್ದಾರೆ ನಾವು ಹೇಳಕ್ಕಾಗುತ್ತಾ? ಕಾಂಗ್ರೆಸ್, JDS, BJP ಯಾರು ಬಂದ್ರು? ಯಾರು ಬಂದ್ರು ಸಫರ್ ಮಾಡೋದು ಮಾಡಲೇಬೇಕು ನಾವು ಅಷ್ಟೇ. ಅದರಿಂದ ಏನು ಉಪಯೋಗ ಇಲ್ಲ ನಮ್ಮಂಥ ಮಧ್ಯಮ ವರ್ಗದವ್ರಿಗೆ. ಇದೇನು ಇವತ್ತು ನಾವು ಸ್ಟೌವ್ ಕೊಟ್ಟು, ಗ್ಯಾಸ್ ಕೊಟ್ಟು, ಬೀರು ಕೊಟ್ಟು, ಅದೇನು ರೆಫ್ರಿಜರೇಟರ್ ಕೊಟ್ಟು, ಆಮೇಲೆ ಟಿವಿಗಳಿಗೆ ಕೊಟ್ಟು, ಇವು ಕೊಟ್ಟೆಲ್ಲ ಎದಕ್ಕೆ ಬೇಕಾ? ಅವ್ರಿಗೆ ಎಲ್ಲ ಸೌಲಭ್ಯಗಳು ಕೊಟ್ಟು ತಿಂದುಬಿಟ್ಟು ಮಲಗಿಸೋಂತ ಮಲಗಿಸ್ತಾವ್ರೆ. ಜನ ಹೊಟ್ಟೆಗೆ ಅನ್ನ ತಿಂತಾರೆ, ಬೇರೆ ಏನು ತಿನ್ಬೇಕು ಹೇಳಿ? ಇದೆಲ್ಲ ಕಟ್ ಮಾಡಿದ್ರು ಸಿದ್ದರಾಮಯ್ಯ ಅಕ್ಕಿ ಕೊಟ್ಟವ್ರೆ. ಸಿದ್ದರಾಮಯ್ಯ 5 ಕೆಜಿ ಅಕ್ಕಿ ಇವಾಗ ಸಿದ್ದರಾಮಯ್ಯ 7 ಕೆಜಿ ಅಕ್ಕಿ ಕೊಡ್ತಾ ಇದ್ರು. ಇವರು ಬರೀ 5 ಕೆಜಿ ಮಾಡಿದ್ದಾರೆ. ಬಡವರು ಇವ್ ಕೊರೋನಾದಲ್ಲಿ ಏನ್ ತಿಂದ್ರು? ಸಿದ್ದರಾಮಯ್ಯ ಕೊಟ್ಟರು ಅಕ್ಕಿನೇ ತಿಂದಿರೋದು. ಒಂದೇನೋ ಸಹಾಯ ಮಾಡಿದ್ರು. ಇವಾಗ ನಿಮಗ್ ಕೊಡ್ಬೇಕಾದ್ರೆ ನಿನಗ್ ವಯಸ್ಸಿಲ್ವಾ ದುಡಿಯಕ್ಕೆ? ನಿನಗ್ ವಯಸ್ಸಿಲ್ವಾ ದುಡಿಯಕ್ಕೆ? ದುಡಿ. ಏನ್ ಕೊಟ್ರು ಕೊರೋನಾದ ದುಡಿಮೆ ಕೊಟ್ಟಿದ್ರೆ ಯಾರನ? ಕೊರೋನಾದ ದುಡಿಮೆ ಇತ್ತಾ? ಮತ್ತೆ ಏನ್ ತಿಂದ್ರು ಅವಾಗ? ಯಾವಾಗ ಏನ್ ತಿಂದ್ರು? ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ. ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ. ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ. ನಾವಿವತ್ತು ಹೆಬ್ಬಾಳ ವಿಧಾನಸಭಾ ಕ್ಷೇತ್ರ ವಾರ್ಡ್ ನಂಬರ್ 34 ನಲ್ಲಿ ಇದ್ದೀವಿ. ಇಲ್ಲಿ ಸ್ಥಳೀಯರು ಸಾಕಷ್ಟು ಜನ ನಮ್ಮ ಜೊತೆ ಇದ್ದಾರೆ, ಬನ್ನಿ ಅವ್ರನ್ನ ಕೂಡ ಮಾತಾಡಿಸ್ತಾ ಹೋಗೋಣ. ಸರ್, ಮೊದಲನೇದಾಗಿ ಇಲ್ಲಿನ ಸ್ಥಳೀಯ MLA ಯಾರು ಸರ್? ಇಲ್ಲಿದು ಭೈರತಿ ಸುರೇಶ್ ಅವರು. ಸೊ ಭೈರತಿ ಸುರೇಶ್ ಅವರು 2018 MLA ಆದರು, ಈಗ ಕೆಲಸಗಳು ಯಾವ ರೀತಿ ನಡೀತಾ ಇದೆ ನಿಮ್ಮ ಕ್ಷೇತ್ರದಲ್ಲಿ? ಸರ್, ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ, ಅವ್ರ ಪದವಾಗಿ ಅವರು ನಡೆಸಿ ಕೊಡ್ತಾ ಇದ್ದಾರೆ ಜನರಿಗೆಲ್ಲ. ಸೊ ಏನಾದರೂ ಈ ನಡುವೆ ಎಲೆಕ್ಷನ್ ಅಭಿವೃದ್ಧಿ ಆಗ್ತಿದೆಯಾ ಅಥವಾ ಮುಂಚೆಯಿಂದನೂ ಅಭಿವೃದ್ಧಿ ಆಗ್ತಾ ಇತ್ತು? ಇಲ್ಲ, ಮುಂಚೆಯಿಂದನೂ ಮಾಡ್ತಾ ಇದ್ರು ಹೆಲ್ಪು ಜನರಿಗೆಲ್ಲ. ಎಲೆಕ್ಷನ್ ಅಂತ ಏನಿಲ್ಲ, ಮಾಡ್ತಾರೆ ಕಷ್ಟ ಸುಖ ಇದು ಮಾಡ್ತಾರೆ ಜನರಿಗೆ, ಚೆನ್ನಾಗಿ ಮಾಡ್ತಾರೆ. ಇನ್ನು ಕೋವಿಡ್ ಸಂದರ್ಭದಲ್ಲಿ ಯಾವ ರೀತಿ ಸ್ಪಂದನೆ ಮಾಡಿದ್ರು ಸರ್? ಮಾಡಿದ್ರು ಸರ್, ಕೋವಿಡ್ ಇದರಲ್ಲಿ ಹೆಬ್ಬಾಳ ಕ್ಷೇತ್ರದಲ್ಲಿ ಒಂದು ಆಸ್ಪತ್ರೆ ಇದು ಮಾಡಿದರು, ಡೆಂಟಲ್ ಕ್ಲಿನಿಕ್ ಇದು ಆಸ್ಪತ್ರೆಗೆ ಅವರು ಕೋವಿಡ್ ಸೆಂಟರ್ ಆಗಿ ಮಾಡಿಕೊಟ್ಟಿದ್ರು ಜನರಿಗೆ, ತುಂಬ ಸೌಲಭ್ಯ ಮಾಡಿಕೊಟ್ಟಿದ್ರು. ಮಾಡಿಕೊಟ್ಟಿದ್ರು ಮಾಡ್ತಾರೆ ಸರ್. ಈಗ ಕಾಂಗ್ರೆಸ್ನಿಂದ ಈ ಬಾರಿ ಕೂಡ ಅವರೇ ನಿಂತಿದ್ದಾರೆ, ಭೈರತಿ ಸುರೇಶ್ ಅವರು. BJPಯಿಂದ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ನಿಂತಿದ್ದಾರೆ, ಇನ್ನು JDSಯಿಂದ ಅಲ್ತಾಫ್ ಅವರು ನಿಂತಿದ್ದಾರೆ. ಸೊ ಯಾರಿಗೆ ಸರ್ ಪಕ್ಷಕ್ಕಂದ್ರೆ ಅದು ಹೇಳೋಕ್ಕಾಗಲ್ಲ, ಆದರೆ ಕೆಲಸ ಚೆನ್ನಾಗಿ ಮಾಡ್ತಾ ಇರೋದಂದ್ರೆ ಭೈರತಿ ಸುರೇಶ್ ಅವರು ಮಾಡ್ತಾ ಇದ್ದಾರೆ. ಮೋಸ್ಟ್ಲಿ ಪಬ್ಲಿಕ್ಕು ಅವ್ರಿಗೇನೆ ವೋಟ್ ಕೊಡ್ಬೋದು ಜಾಸ್ತಿ. ಕೆಲಸ ಆಗ್ತಾ ಇದೆ. ಇನ್ನು BJPಯಲ್ಲಿ ನಿಂತಿರೋ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಈ ಹಿಂದೆ ಕೂಡ ಇದೇ ಕ್ಷೇತ್ರದಲ್ಲಿ ಗೆದ್ದಿದ್ರು. ನಾವು ಹಳೆಯ ಮೇಲೆ ನಮ್ಮ ಕ್ಷೇತ್ರ ನಮ್ಮ ತವ್ರ ಮನೆ ಇದ್ದಂಗೆ ನಾವು ಕೆಲಸ ಸಿಕ್ಕಾಪಟ್ಟೆ ಮಾಡ್ತಾ ಇದ್ದೀವಿ, ಜನ ನಮ್ಗೆ ವೋಟ್ ಹಾಕ್ತಾರೆ. ಸರ್, ಅದು ನಮ್ಮ ಅಭಿಪ್ರಾಯ ಏನಿಲ್ಲ, ಜನರ ಅಭಿಪ್ರಾಯ ಅದು. ಅಭಿವೃದ್ಧಿಗೆ ಸಿಗಲಿಲ್ಲ, ಏನಕ್ಕೂ ಬರಲಿಲ್ಲ. ಇವಾಗ ಎಲೆಕ್ಷನ್ ಟೈಮು, ಬಟ್ಟೆ ಕೊಡ್ತಾ ಇದ್ದಾರೆ, ಏನೇನೋ ಕೊಟ್ಕೊಂಡು ಮಾಡ್ತಾ ಇದ್ದಾರೆ. ಭೈರತಿ ಸುರೇಶ್ ಬಿಟ್ಟರೆ ಇನ್ಯಾರೂ ಇಲ್ಲ ಸರ್. ಇನ್ನು ಭೈರತಿ ಸುರೇಶ್ ಅವರು ಈ ಎಲೆಕ್ಷನ್ ಟೈಮ್ ಒಂದು ಸಿಕ್ಕಾಪಟ್ಟೆ ಕೆಲಸ ಮಾಡಿದವ್ರೆ ಸರ್, ನಾವು ಹಂಗಲ್ಲ ಅವಾಗಿಂದನೂ ಮಾಡಿದ್ವಿ ಅಂತ ಹೇಳ್ತಾರೆ? ಇಲ್ಲ ಸರ್, ಮುಂಚೆಯಿಂದ ಮಾಡಿದ್ದೆ ಭೈರತಿ ಸುರೇಶ್ ಸರ್. ಕಟ್ಟಾ ಸುಬ್ರಹ್ಮಣ್ಯ ಏನೂ ಮಾಡಿರಲಿಲ್ಲ, ಇವಾಗೆಲ್ಲ ಕಾಣಿಸ್ಕೋತಾ ಇದ್ದಾರೆ ಅಷ್ಟೇ, ಎಲ್ಲ ಮರ್ತೋಗ್ಬಿಟ್ಟಿದ್ರು. ಈಗೆಲ್ಲ ಮಕ್ಕದಲ್ಲಿ ಫೋಟೋಗಳು ಕಾಣಿಸ್ತಾ ಇದೆ ಅಷ್ಟೇ, ಎಲ್ಲ ಡೈರೆಕ್ಟಾಗಿ ಬಂದಿಲ್ಲ. ಕೋವಿಡಲ್ಲಿ ಎಲ್ಲೋಗಿದ್ರು ಸರ್? ಊಟ ಹೆಲ್ಪ್ ಮಾಡಿದ್ರು, ಪ್ರತಿಯೊಂದಕ್ಕೂ ಹೆಲ್ಪ್ ಮಾಡಿದ್ರು, ಪ್ರತಿಯೊಂದು ಸ್ಲಮ್ಗಳಿಗೂ ಒಂದೊಂದು ಟೈಮಲ್ಲಿ 3 ಟೈಮ್ ಊಟ ಕಳಿಸಿದ್ರು. ಕಟ್ಟಾ ಸುಬ್ರಹ್ಮಣ್ಯ ಏನೂ ಕೊಡಲಿಲ್ಲ. ಅವಾಗ ಎಲ್ಲೋಗಿದ್ರು ಸರ್? ಕಟ್ಟಾ ಸುಬ್ರಹ್ಮಣ್ಯ ಕೋವಿಡ್ ಬಂದಿರಲಿಲ್ಲ ಅವಾಗ, ಅವಾಗ ಎಲ್ಲೋಗಿದ್ರು? ಯಾರೂ ಬರಲಿಲ್ಲ. ಇವಾಗ ಎಲ್ಲ ಬಂದು ಎಲ್ಲ ಎಲೆಕ್ಷನ್ ಟೈಮಲ್ಲಿ ಕಾಣಿಸ್ತಾ ಇದ್ದಾರೆ. ಏನೇ ಆದರೂ ಈ ಸಲ ಭೈರತಿನೇ ಸರ್ ಬರೋದು, ಕಾಂಗ್ರೆಸ್ಸೇ ಪಕ್ಕಾ.
ಸರ್ ಭೈರತಿ ಸುರೇಶ್ ಅವ್ರಿಗೆ ಯಾರು ಟಫ್ ಕಾಂಪಿಟೇಟರ್ ಇಲ್ಲಿ ಜೆ ಡಿ ಎಸ್ ಬಿಜೆಪಿ ಎರಡು ಇಬ್ಬರೂ ಇಲ್ಲ ಸರ್, ಭೈರತಿನೇ ಗ್ಯಾರಂಟಿ, ಅವ್ರ ಮನೇಲಿ ಕುತ್ಕೊಂಡ್ರೆ ಗೆದ್ಕೊಂಡ್ ಬರ್ತಾರೆ. ಹೌದು ಸರ್, ಅದೇನು ಹೇಳಕ್ಕೆ ಚಾನ್ಸ್ ಇದೆ ಫುಲ್ಲು, ಯಾಕಂದರೆ ಕಷ್ಟ ಅವ್ರ ಕಷ್ಟ, ಅಲ್ಲಿ ಮನೆ ಮನೆ ಹತ್ರ ಬಂದು ವಿಚಾರಣೆ ಮಾಡಿ ಎಲ್ಲ ಮಾಡಿದ್ದಾರೆ, ಅದೇ ದೇವರ ಒಳ್ಳೇದಾಗಲಿ ಅಂತ ಅವ್ರಿಗೆ ನೆನೆಸ್ಕೊತಾ ಇದ್ದಾರೆ. ಇವಾಗೆಲ್ಲ ಟಿ ವಿ ಅದು ಇದು ಕೊಡ್ತಾಯಿದ್ದಾರೆ. ಅವ್ರ ಮನೆಗೆ ಹೋಗಿದ್ರು ಕೂಡ ಸಹ ಅಲ್ಲಿ ಕೂತಿದ್ರೆ ನಾವು ಫಸ್ಟ್ ಅವ್ರಿಗೆ ನಾಷ್ಟ ತಿಂಡಿ ಏನಿದೆಯೋ ಅದು ಮಾಡಿ ಅಂತಾರೆ. ಯಾಕಂದರೆ ನಾವು ತಿಂದಿದ್ದೀರಿ ಅವ್ನ ಮನೇಲಿ, ಫ್ಯಾಮಿಲಿ ಸಮೇತ ಹೋಗಿ ತಿಂದಿದ್ದೀರಿ, ಯಾಕಂದರೆ ಇದು ಮಕ್ಕಳದು ಕಾರ್ಯಶಿಪ್ ಎಲ್ಲ ಮಾಡ್ತಾರೆ, ನಮ್ಗೆ ಮಾಡಿದ್ದಾರೆ, ನಾವು ಹೋಗಿದ್ದೀರಿ. ಇಲ್ಲೇ ಸ್ಲಮ್ಮು ಎಲ್ಲ ಚೆನ್ನಾಗೆ, ಮೂರು ಟೈಮ್ ಊಟ ಬರ್ತಾ ಇತ್ತು, 24 hours ಊಟ, ಅಲ್ಲೇ ಅಲ್ಲಿ ಪೆಂಡಾಲು, ಆಮೇಲೆ ಇಲ್ಲಿ ದೇವಸ್ಥಾನ ಇದೆ, ಯಾವಾಗ ಹೋದ್ರೂ ದೇವಸ್ಥಾನದಲ್ಲಿ ಊಟ ಇತ್ತು, ಚೆನ್ನಾಗಿ ನಡೆದುಕೊಂಡ್ರು ಲಾಕ್ಡೌನಲ್ಲಿ. ಇವಾಗೂ ಸಹ ರೇಷನ್ನು ಅದು ಇದು ಸ್ವಲ್ಪ ಇದು ಮಾಡ್ತಾರೆ. ಇನ್ನು ಒಂದು ಕಡೆ ಬಿ ಜೆ ಪಿ, ಇನ್ನೊಂದು ಕಡೆ ಕಾಂಗ್ರೆಸ್ಸು ಸಿಕ್ಕಾಪಟ್ಟೆ ಕೆಲಸ ಮಾಡ್ತೈತೆ. ಇನ್ನು ಜೆ ಡಿ ಎಸ್ ನಾವು ಕೂಡ ಬಾವುಟ ಹಾರಿಸ್ತೀವಿ ಹೆಬ್ಬಾಳದಲ್ಲಿ, ನಮ್ಮದೇ ನೆಕ್ಸ್ಟ್ ನೋಡೋಣ ಸರ್. ಆಗ ಕಷ್ಟ ಚಾನ್ಸ್ ಇಲ್ಲ, ಫೈಟ್ ಆಗಲ್ಲ ಅದಂತೂ ಪಕ್ಕ. ಯಾರು ಬಂದರೂ ಭೈರತಿ ಮುಂದೆ ಇಲ್ಲ ಸರ್, ಕೆಲಸ ಮಾಡಿದ್ದಾರೆ, ಅಭಿವೃದ್ಧಿ ಮಾಡಿದ್ದಾರೆ, ಜನರು ಮನಸ್ಸಲ್ಲಿದೆ, ಜನನೇ ತೋರಿಸ್ತಾರೆ ಅಷ್ಟೇ, ಇನ್ಯಾರೂ ಏನೂ ಮಾಡೋಕ್ಕಾಗಲ್ಲ. ವರ್ಷ ವರ್ಷ ರೋಡ್ಗಳು ಹಂಗೆ ಬಿದ್ದಿರ್ತಾ ಇತ್ತು, ಈ ವರ್ಷ ನೋಡಿ ಎಲ್ಲ ಕಡೆ ಸುಮಾರು ರೋಡ್ಗಳು, ಆಟೋ ಓಡಿಸೋಕ್ಕೂ ತೊಂದರೆ ಆಗ್ತಾಯಿಲ್ಲ, ದೇವ್ರದಿಂದ ಇಲ್ಲಾಂದರೆ ಸೊಂಟಾನು ಆನು ಈನು ಬಂದ್ಬಿಡ್ತಾ ಇತ್ತು. ಎಲ್ಲ ಕಡೆ ಹೆಬ್ಬಾಳ ಕ್ಷೇತ್ರ ಅಲ್ಲಿ ಎಲ್ಲ ಕಡೆ ಕಾಂಕ್ರೀಟು ಇದು ತಾರೆಲ್ಲ ಹಾಕ್ಸಿದ್ದಾರೆ, ತುಂಬ ಚೆನ್ನಾಗಿದೆ ಓಡಾಡೋಕ್ಕೆ, ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ ಸರ್. ಸರ್ ನೀವೇನು ಹೇಳ್ತೀರಾ? ನಮಗೆ ಭೈರತಿ ಸಾರೇ ಬರಬೇಕು ಸರ್, ಬೇರೆ ಯಾರು ಬೇಡ, ಯಾರು ಬರಲ್ಲ, ಅವರೇ ಬರೋದಿಲ್ಲ. ಬಿ ಜೆ ಪಿಯಿಂದ ಕಟ್ಟಸುಬ್ರಹ್ಮಣ್ಯ ನಾಯ್ಡು ನಿಂತ್ಕೋತಾ ಇದ್ದಾರೆ, ಇವತ್ತು ಕಾಣಿಸ್ಕೊತಾ ಇದ್ದಾರೆ, ಮತ್ತೆ ಯಾವಾಗ ಕಾಣಿಸ್ಕೋರು ಗೊತ್ತಿಲ್ಲ, ಈ ಸಲ ಬರೋದೇ. ಇನ್ನು ಜೆ ಡಿ ಎಸ್ ಇಂದ ಅಲ್ತಾಫ್ ಅವರು ನಾವು ಆಗಲ್ಲ ಸರ್, ಆಮೇಲೆ ಮಾತಾಡ್ಕೊಂಡು ಅವ್ರು ಸೈಡಿಗೆ ಹೋಗ್ತಾರೆ, ಆಮೇಲೆ ಕಾಂಗ್ರೆಸ್ ಬರ್ತಾರೆ ಅಷ್ಟೇ ಅಷ್ಟೇ, ಯಾರು ಬರಲ್ಲ. ಇನ್ನು ಅವರು ಸುಮ್ಮನೆ ಅವ್ರ ಹತ್ರ ಮಾತಾಡೋಕೆ ಹಿಂಗೆ ಆಡ್ತಿದ್ದಾರೆ, ಮಾತಾಡ್ಬಿಟ್ಟು ಆಮೇಲೆ ಸೈಡಿಗೆ ಹೋಗ್ತಾರೆ ಅವರು, ಆಮೇಲೆ ಕಾಂಗ್ರೆಸ್ ಬರುತ್ತೆ. ಕಾಂಗ್ರೆಸ್ ಅವರು ಮಾಡ್ತಾ ಇದ್ದಾರೆ ಕೆಲಸ, ಮಾಡ್ತಿದ್ದಾರೆ ಸರ್, ನಾವು ನೋಡಿದ್ದೀವಿ ಹೇಳ್ತಾರದು. ಚಾಮುಂಡಿನಗರ ನೋಡಿ ಎಷ್ಟು ಕ್ಲೀನಾಗಿ ಮಾಡಿದ್ದಾರೆ ಕೆಲಸ, ಆರಾಮ ಮುಂಚೆ ಗಲೀಜಾಗಿತ್ತು, ಇವಾಗ ಸ್ವಲ್ಪ ಕ್ಲೀನಾಗಿ ಮಾಡಿದಾರಲ್ಲಿ. ಎಲ್ಲರೂ ಸೇರಿ ನಾವು ಜೈಕಾರ ಹಾಕಿ ಹಾಕ್ಬೋದು, ಏನು ತೊಂದರೆ ಇಲ್ಲ ಅದರಲ್ಲೇ. ಸರ್ ಈಗ ಇಲ್ಲಿ ಈಗ ಸ್ಥಳೀಯವಾಗಿ ಎಲೆಕ್ಷನ್ ನಡೀತಾ ಇದೆ, ಸೊ ಈ ಬಾರಿ ಎಮ್ ಎಲ್ ಎ ಯಾರು ಆಗ್ತಾರೆ ಅಂತ ಒಂದು ಸರ್ವೆ ಮಾಡ್ತಾ ಇದ್ದಾರೆ. ಹೇಳ್ತೀವಿ ಸುರೇಶ್, ಕಾಂಗ್ರೆಸ್ ಅವರು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ, ಅವರೇ ಆಗ್ತಾರೆ ಈ ಸಲ. ಇನ್ನು ಬಿ ಜೆ ಪಿಯಿಂದ ಮುಂಚೆ ಕೂಡ ಇಲ್ಲೇ ಶಾಸಕರಾಗಿದ್ವಿ ಕಟ್ಟಸುಬ್ರಹ್ಮಣ್ಯ ನಾಯ್ಡು, ನಾವು ಗೆಲ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅವರು ಹೇಳ್ತಾರೆ ಬಟ್ ತುಂಬ ಕೆಲಸ ಮಾಡ್ತಿದ್ದಾರೆ, ತುಂಬ ಹೆಲ್ಪಿಂಗ್ ನೇಚರ್ ಇದೆ ಭೈರತಿ ಸುರೇಶ್ ಅವ್ರಿಗೆ, 100% ಅವರೇ ವಿನ್ ಆಗ್ತಾರೆ. ಮೇಡಮ್ ನೀವೇನು ಹೇಳ್ತೀರಾ, ಯಾರು ವಿನ್ ಆಗ್ತಾರೆ? ಕಟ್ಟಸುಬ್ರಹ್ಮಣ್ಯ ನಾಯ್ಡು, ಕಟ್ಟಸುಬ್ರಹ್ಮಣ್ಯ ನಾಯ್ಡು ಅವರೇ ವಿನ್ ಆಗೋದು ಬಿ ಜೆ ಪಿ. ಮೇಡಮ್ ಇದಕ್ಕೆ ಮುಂಚೆ ಕೂಡ ಅವರು ಇಲ್ಲೇ ಕೂಡ ಶಾಸಕರಾಗಿದ್ರು, ನಾವು ಇಲ್ಲೇ ಶಾಸಕರಾಗಿದ್ವಿ, ನಮ್ಮ ತವರು ಮನೆ ಇದ್ದಂಗೆ ನಾವು ಸಿಕ್ಕಾಪಟ್ಟೆ ಕೆಲಸ ಮಾಡಿದೀವಿ. ಯಾರು? ಹೌದು, ಅವರೇ ಗೆಲ್ಲೋದು, ಕಟ್ಟಸುಬ್ರಹ್ಮಣ್ಯ ನಾಯ್ಡೇ ಗೆಲ್ಲೋದು. ಅವ್ರ ಅಂತ ಶಿವಾಜಿನಗರದಲ್ಲಿ ಮುಸ್ಲಿಮ್ಸ್ ಏರಿಯಾದಲ್ಲೇ ಗೆದ್ದು ಬಂದಿರೋರು ಅವರು, ಕಟ್ಟವರೇ ಗೆಲ್ಲೋದು. ಯಾಕೆ ಮೇಡಮ್ ಅಭಿವೃದ್ಧಿ ಏನಾದ್ರು ಮಾಡಿದ್ರೆ? ಮಾಡಿದ್ದಾರೆ ಮಾಡಿದ್ದಾರೆ, ಇನ್ನು ಮುಂದೆನೂ ಮಾಡ್ತಾರೆ, ಗೆದ್ದು ಬಂದ್ಮೇಲೆ ಇನ್ನೂ ತುಂಬ ಮಾಡ್ತಾರೆ, ಅವರೇ ಗೆಲ್ಲೋದು. ಜನ ಮತದಾರರು ಹೇಳ್ತಾ ಇದ್ರು ಕಟ್ಟಸುಬ್ರಹ್ಮಣ್ಯ ನಾಯ್ಡು ಅವರು ಸ್ಕ್ಯಾಮ್ಗಳನ್ನ ಅವ್ರು ಮಾಡ್ಕೊಂಡಿದ್ದಾರೆ ಅಷ್ಟೇ ಸರ್, ಸ್ಕ್ಯಾಮ್ಗಳನ್ನ 10 ವರ್ಷದಿಂದ ಎಲ್ಲೋಗಿದ್ರು ಸರ್ ಕಟ್ಟಸುಬ್ರಹ್ಮಣ್ಯ, ಎಲ್ಲಿರಲಿಲ್ಲ, ಇಲ್ಲಿ ಜೈಲಲ್ಲಿ ಕೂತಿದ್ರು 6 ತಿಂಗಳು, ಇವಾಗ ಬರ್ತಿದ್ದಾರೆ ಭೈರತಿ ಸುರೇಶ್ ಅವರು, ಅವರ ಅಭಿವೃದ್ಧಿ ಕೆಲ್ಸ್ಕೊಂಡು ಮಾಡ್ತಿದ್ದಾರೆ. ಇಲ್ಲೇ ನೋಡಿ ರೋಡ್ಗಳು ಎಲ್ಲ ಆಗಿದೆ ಪ್ರತಿಯೊಂದೂ. ಕಟ್ಟಸುಬ್ರಹ್ಮಣ್ಯ ಇವತ್ತು ಬಂದ್ಬಿಟ್ಟು ಏನು ಮಾಡ್ತಿದ್ದಾರೆ? 10 ವರ್ಷದಿಂದ ಬಂದವರು ಎಲೆಕ್ಷನ್ 2 ತಿಂಗಳು ಹಿಂದೆ ಬಂದಿದ್ದಾರೆ ಅಷ್ಟೇ, ಯಾವುದೋ ಜನಕ್ಕೆ ಒಂದು ಪ್ರೋಗ್ರಾಮ್ ಮಾಡ್ತಾರೆ ಅಷ್ಟೇ, ಅದು ಬಿಟ್ಟರೆ ಬೇರೆ ಏನು ಮಾಡಲ್ಲ. ಗೆದ್ದಾದ್ಮೇಲೆ ಸೆಕೆಂಡ್ರಿ ಗೆಲ್ಲೋಕ್ಕಿಂತ ಮೊದಲು ಏನು ಮಾಡಿದ್ದಾರೆ ಅನ್ನೋದು ಇಂಪಾರ್ಟೆಂಟು. ಗೆಲ್ಲೋಕ್ಕಿಂತ ಮೊದಲು ಸ್ಕ್ಯಾಮ್ ಮಾಡಿದ್ದಾರೆ, ಜೈಲ್ಗೆ ಹೋಗಿದ್ದಾರೆ. ನಮ್ಮ HMT ಲೇಔಟಲ್ಲಿ ನಮ್ಮ HMT ಅವರು ತಗೊಂಡಿರುವಂಥ ಮೈದಾನದಲ್ಲಿ ನಾವು ಸೀನಿಯರ್ ಸಿಟಿಜನು 60 ವರ್ಷ ಮೇಲ್ಪಟ್ಟವರು ಮನೆಗೆ ಒಬ್ಬರು ಇಬ್ಬರು ಮೂರು ಜನ ಇದ್ದೀವಿ, ನಮಗೆ ಒಂದು ವಾಕಿಂಗ್ ಪಾತ್ ಮಾಡ್ಕೊಡೋಕೆ ಆಗಲಿಲ್ಲ. ಯಾವ ಮಿನಿಸ್ಟ್ರು ಬಂದ್ರು ಯಾರು ಬಂದರೆ ನಮಗೇನು ಉಪಯೋಗ ಇದೆ? ನಮ್ಮ ಮಧ್ಯಮ ವರ್ಗದವ್ರಿಗೆ ಏನಿದೆ? ಇವಾಗ ಬಡವರುಗಳಿಗಾದರೆ ಫ್ರೀಯಾಗಿ ಅಕ್ಕಿ ಕೊಡ್ತೀರಾ? ಅವರು ತಿಂದುಬಿಟ್ಟು ಮಲಗ್ತಾ ಅವರೇ. ಅದೇ ರೈತರು ಹಳ್ಳಿ ಕಡೆ ಅವರು ಒಬ್ಬರೇ ಹೋಗಿ ಮನೆಯವರು ರೈತರು ಕೆಲಸ ಮಾಡೋಕ್ಕಾಗಲ್ಲ. ಇವ್ರಿಗೆ ರೈತರಿಗೆ ಅಕ್ಕಿ ಕೊಡೋದು ನಿಲ್ಲಿಸ್ಬಿಟ್ಟು ಅವರು ಹೋಗಿ ವ್ಯವಸಾಯ ಮಾಡೋ ಕಡೆ ಕೆಲಸ ಮಾಡಿದ್ರೆ ಅವ್ರು ಕೊಡೋ ದುಡ್ಡಿಗೆ ಇವರು ಬದುಕ್ತಾರೆ, ಅವರು ಬದುಕ್ತಾರೆ, ಮೇಲ್ವರ್ಗದವರು ಅವರು ದುಡ್ಡು ಸಂಪಾದನೆ ಮಾಡ್ತಾರೆ. ನಮ್ಮಂಥ ಮಧ್ಯಮ ವರ್ಗದವರಿಗೆ ಏನು ಅನುಕೂಲ ಇದೆ? ಫಸ್ಟ್ ಪಾಯಿಂಟು. ಆಮೇಲೆ ಇಲ್ಲಿ ಸೀನಿಯರ್ ಸಿಟಿಜನ್ ಇಷ್ಟು ಜನ ಇದ್ದೀವಿ, ನಮಗೆ ವಾಕಿಂಗ್ ಮಾಡೋಕ್ಕೆ ದೂರ ಹೋಗೋಕ್ಕಾಗಲ್ಲ, ರೋಡ್ ಕ್ರಾಸ್ ಮಾಡೋಕ್ಕಾಗಲ್ಲ. ಏನೋ ಒಂದು ಗಳಿಗೆ ಆಚೆ ಹೋಗಿ ನಮ್ಮಂಥ ವಯಸ್ಸಾದವರು ಅಲ್ಲಿ ಕೂತು ಮಾತಾಡಬೇಕು. ವಾಕಿಂಗ್ ಪಾತ್ ಮಾಡಿಕೊಡಿ, ಕಲ್ಲು ಬೆಂಚ್ ಹಾಕ್ಕೊಡಿ ಅಂದರೆ ಒಬ್ಬರೂ ಮಾಡ್ಕೊಡ್ಲಿಲ್ಲ. ಯಾವನ್ನು ಓಟ್ ಹಾಕಿ ನಮ್ಗೆ ಏನು ಆಗಬೇಕು?
ಮನೆಗಳಲ್ಲಿ ನಮಗೂ ವಯಸ್ಸಾದವರು ಮಕ್ಕಳು ಮೊಮ್ಮಕ್ಕಳು ಸೊಸೆಗಳ ಮುಂದೆ ಇದ್ದು ನಮಗೂ ಕಷ್ಟ. ನಮ್ಮಂಥ ವಯಸ್ಸಾದವರೇ ಅಲ್ಲಿ ಸೇರಿ ನಾಲ್ಕು ಹಳೇ ಮಾತುಗಳು ಆಡ್ಕೊಂಡಿದ್ದರೆ ನಮ್ಮ ನೆನಪುಗಳು ಒಂಥರ ಇಂಪ್ರೂವ್ ಆಗುತ್ತೆ, ಜ್ಞಾಪಕ ಶಕ್ತಿ ಹೆಚ್ಚುತ್ತೆ. ಮನೆ ವಾತಾವರಣ ಬಿಟ್ಟು ನಾವು ಆಚಾರ ನಮಗೂ ಗಾಳಿ ಬೆಳಕು ವಾತಾವರಣ ಚೆನ್ನಾಗಿರುತ್ತೆ. ಹಳೆಯ ಮಾತುಗಳು ಆಡ್ತಾ ಇದ್ದರೆ ನಮಗೆ ಎಷ್ಟೋ ಜ್ಞಾನೋದಯ ಆಗುತ್ತೆ, ಒಬ್ರದ್ದು ಒಬ್ರಿಗೆ ಕಷ್ಟ ಸುಖ ಹಂಚ್ಕೊಳ್ತೀವಿ. ಅದನ್ನ ಮಾಡ್ಕೊಡಿ ಅಂತಂದರೆ ಯಾವ ರಾಜಕೀಯದವರು ಮಾಡ್ಕೊಳ್ಳಿ, ಯಾವನ್ನು ಓಟ್ ಹಾಕಿ ನಾವು ಏನಾಗಬೇಕು, ಯಾರಿಗೆ ಓಟ್ ಹಾಕೋದ ಯಾರಿಗೆ ಬಿಡೋದ ಯಾವನ್ನು ಓಟ್ ಹಾಕಿದ್ರೆ ಯಾವುದೂ ಪ್ರಯೋಜನ ಇಲ್ಲ, ಓಟೇ ಬೇಡ. ನಮ್ಮ ಪಾಡು ನಮ್ಮ ಈಗ ಪ್ರೆಸೆಂಟಾಗಿ ಎಮ್ ಎಲ್ ಎ ಆಗಿರುವಂಥ ಭೈರತಿ ಸುರೇಶ್ ಅವರು ನಾನು ಸಿಕ್ಕಾಪಟ್ಟೆ ಕೆಲಸ ಮಾಡಿದ್ದೀನಿ ಕ್ಷೇತ್ರದಲ್ಲಿ ಅಂತ ಹೇಳಿದ್ದಾರೆ. ಅವ್ರ ಕಾರ್ಯಕರ್ತರು ಅಭಿಮಾನಿಗಳು ಕೂಡ ಹೇಳ್ತಾ ಇದ್ದಾರೆ. ಹಾಂ, ಅವ್ರು ಇನ್ನೂ ಸಣ್ಣ ಪುಟ್ಟ ವಯಸ್ಸು ದುಡ್ಡು ಕಾಸು ಜೋರಾಗಿದೆ, ಎಲ್ಲರಿಗೂ ಕೊಟ್ಟು ಹಾಕಿಸ್ಕೊಳ್ತಾ ಅವ್ರು ಓಟು ಹಾಕಿಸ್ಕೊಳ್ಳಿ ಬಿಡಿ ಅಷ್ಟೇ. ಹಾಂ, ಇನ್ನು ಬಿ ಜೆ ಪಿಯಲ್ಲಿ ನಿಂತಿರುವಂಥ ಕಟ್ಟಸುಬ್ರಹ್ಮಣ್ಯ ನಾಯ್ಡು, ನಾವು ಮುಂಚೆ ಗೆದ್ದಿದ್ವಿ, ನಮ್ಮ ತವ್ರ ಮನೆ ಇದ್ದಂಗೆ ನಾವು ಅವಾಗಲೇ ಎಲ್ಲ ಅಭಿವೃದ್ಧಿ ಮಾಡಿದ್ವಿ, ಇವಾಗಲೂ ಮಾಡ್ತೀವಿ ಅಂತಿದ್ದಾರೆ. ಮಾಡ್ಕೊಳ್ಳಿ ಬಿಡಿ, ಅವರು ಮಾಡೋಂಗಿದ್ರೆ ಮೊದಲು ಅಭಿವೃದ್ಧಿ ಮಾಡಿದ್ದಾರೆ. ಏನೋ ಜೈಲಿಗೆ ಹೋಗಿ ಬಂದ ತಕ್ಷಣ ಯಾವುದೋ ಒಂದು ತಪ್ಪಿಗೆ ಅವರು ಜೈಲಿಗೆ ಹೋಗಿದ್ದಾರೆ, ಅವ್ರು ತಪ್ಪು ಮಾಡಿದ್ದಾರೆ ಅಂತ ಅನ್ನೋಕ್ಕಾಗುತ್ತಾ? ಮಾಡಲಿ ಬಿಡಿ. ಹಾಂ, ಬಿ ಜೆ ಪಿ ಸರ್ಕಾರ ಮೋದಿ ಇರುವಾಗ ಎಷ್ಟು ಆಡಳಿತ ಚೆನ್ನಾಗಿದೆ, ಅವಾಗೆಲ್ಲ ಕಳೆದ ದುಡ್ಡುಗಳೆಲ್ಲ ಏನೇನು ಎಷ್ಟೆಷ್ಟು ಬಜೆಟ್ ಕೊಡೋದು ಎಲ್ಲ ಈಚೆ ಬರಲಿಲ್ವಾ? ಹ್ಞೂ, ಯಾವ ಕಾಂಗ್ರೆಸ್ನವ್ರು ತೆಗೆದ್ರು? ಹಾಂ, ಹಾಗಾದರೆ ನಿಮ್ಮ ಓಟು ಈಗ ನಿಮ್ಮ ಒಂದು ಪರ ಬಿ ಜೆ ಪಿ ಪರನ ಬಂದರೆ ಸಂತೋಷ. ಯಾವ ಓಟ್ ಬಂದರೂ ನಮ್ಗೆ ಭಾಳ ಅಷ್ಟಲ್ಲೇ ಇದೆ, ನಮ್ಮ ಕೆಲಸಗಳು ನಮ್ಗೆ ಯಾವನ್ನು ಮಾಡಿಕೊಡಲ್ಲ ಗೊತ್ತಾ? ಯಾವುದೋ ಇವತ್ತು ರೋಡುಗಳೆಲ್ಲ ಅಗ್ದಾಕ್ಬಿಟ್ಟವ್ರೆ, ಇನ್ನು ಅದು ಟಾರ್ ಹಾಕೋದು ಇನ್ನು ಎಷ್ಟು ವರ್ಷಗಳಿಗೋ, ಆ ಎಲ್ಲ ದಿನದ ಒಳಗೆ ನಾವು ಬದುಕಬೇಕು. ನಮಗೆ ವಯಸ್ಸಾದ ಮೇಲೆ ನಡೆಯೋಕ್ಕೆ ಆಗೋ ಎರಡು ಬಿದ್ದರು, ನೆನ್ನೆ ನಮ್ಮ ಫ್ರೆಂಡ್ ಒಬ್ಬರು ಪಾಪ ಇಬ್ಬರು ಎತ್ತಿದ್ರು ಆಮೇಲೆ ಅವರನ್ನು. ಹಾಂ, ಯಾರು ಬಂದರೆ ಏನು ಉಪಯೋಗ ಹೇಳಿ? ಎಲೆಕ್ಷನ್ನಿಂದ ಯಾರೇ ಬಂದರೂ ಕೂಡ ಯಾರು ನಮಗೆ ಏನು ಉಪಯೋಗ ಮಾಡಲ್ಲ ಅಷ್ಟೇ ನಾನು ಹೇಳಿಬಿಟ್ಟಿದ್ದೀನಿ. ಇವು ಇಷ್ಟು ವರ್ಷಗಳಿಂದ ಬಂದರು, ಎಲ್ಲ ಎಮ್ ಎಲ್ ಎಗಳು ಬಂದರು, ಎಲ್ಲ ಭರವಸೆಗಳು ಕೊಡ್ತಾರೆ, ಏನೇನು ಮಾಡಿಕೊಟ್ಟವ್ರೆ ಹೇಳಿ? ಮೋದಿಯವ್ರು ಬಿ ಜೆ ಪಿ ಆಗ ಮೋದಿ ಬಿ ಜೆ ಪಿ ಅವ್ರು ಬಂದರೆ ಇಲ್ಲಿ ಸರಿ ಮಾಡಿಬಿಡ್ತಾರೆ. ಮೋದಿ ಎಲ್ಲೋ ಇರೋದು, ಎಲ್ಲೋ ಯಾವುದೋ ಜನಕ್ಕೆ ಮಾಡಿದ್ದಾರೆ ಅಂದರೆ ನಮಗೆ ಮಾಡಿದ್ದಾರೆ ಅಂತ ನಾವು ಹೇಳೋಕ್ಕಾಗುತ್ತಾ? ಅಲ್ಲ, ಮೋದಿ ಒಂದು ಸಿದ್ಧಾಂತ ಪಕ್ಷದೇ ಅಲ್ವಾ ಇವಾಗ? ಇವಾಗ ಇರೋದು ಅವ್ರ ಪರವಾಗೇನೆ, ಯಾರು ಬರ್ತಾರೋ ಯಾರಿಗೆ ಗೊತ್ತು. ಇನ್ನು ಜೆ ಡಿ ಎಸ್ ಕುಮಾರಣ್ಣ ರೈತರ ಪರ ಎಲ್ಲ ನಿಂತಿದ್ರು, ಅವ್ರ ಪಕ್ಷದಿಂದ ಕೂಡ ಇಲ್ಲಿ ಅಲ್ತಾಫ್ ಅಂತ ನಿಲ್ತಾ ಇದ್ದಾರೆ, ನಿಮಗೇನಾದರೂ ಏನು ಅದ್ರ ಬಗ್ಗೆ ನನಗೆ ಅಷ್ಟೊಂದು ಮಾಹಿತಿ ಇಲ್ಲ. ಬಟ್ ಕಾಂಗ್ರೆಸ್ ಜೆ ಡಿ ಎಸ್ ಬಿ ಜೆ ಪಿ ಯಾರು ಬಂದರು? ಯಾರು ಬಂದರೂ ಸಫರ್ ಮಾಡೋದು ಮಾಡಲೇಬೇಕು ನಾವು ಅಷ್ಟೇ, ಅದರಿಂದ ಏನೂ ಉಪಯೋಗ ಇಲ್ಲ ನಮ್ಮಂಥ ಮಧ್ಯಮ ವರ್ಗದವ್ರಿಗೆ ಅಲ್ವಾ? ಮೊದಲು ಈ ರೇಷನ್ನು ಫ್ರೀಯಾಗಿ ಕೊಡೋದು ನಿಲ್ಲಿಸಿ. ಇವತ್ತು ರಾಜಕೀಯ ಅನ್ನೋರು ಹಾಕೋವ್ರ ಓಟು ಯಾರಿಗೆ ಬೇಕಾದ್ರೆ ಅವ್ರವ್ರ ಇಷ್ಟ ಪ್ರಕಾರ ಹಾಕ್ತಾರೆ. ಇದೇನು ಇವತ್ತು ನಾವು ಸ್ಟವ್ ಕೊಟ್ಟು ಗ್ಯಾಸ್ ಕೊಟ್ಟು ಬೀರು ಕೊಟ್ಟು ಅದೇನು ಏನೋ ರೆಫ್ರಿಜರೇಟರ್ ಕೊಟ್ಟು ಆಮೇಲೆ ಟಿ ವಿಗಳಿಗೆ ಕೊಟ್ಟು ಇವು ಕೊಟ್ಟೆಲ್ಲ ಏನಕ್ಕೆ ಬೇಕಾ? ಒಂದು ಓಟ್ ಹಾಕೋದಕ್ಕೋಸ್ಕರ ಯಾಕೆ ಕೊಡ್ಬೇಕು ನಾವು? ಹಾಕೋರು ನಮ್ಮ ಮೇಲೆ ಪ್ರೀತಿ ವಿಶ್ವಾಸ ಇದ್ರೆ ಯಾರಾದರೂ ಹಾಕ್ಲಿ ಬಿಡಿ, ಗೆಲ್ತೀವಿ. ಹಾಂ, ನಾವೇನು ಕೊಟ್ಬಿಟ್ಟು ಹಾಕಿಸ್ಕೊಬೇಕಾ? ಹಾಂ, ನಮ್ಮೂರಲ್ಲೆಲ್ಲನೂ ಗ್ಯಾಸ್ ಸ್ಟವ್ಗಳು ಕೊಟ್ಟವ್ರೆ ಇವತ್ತು ಮತ್ತು ಇದು ಕೆಳಮಟ್ಟದ ವರ್ಗದವರು ಎಲ್ಲ ಫ್ರೀಯಾಗಿ ಕೊಡ್ತಾ ಇದ್ದಾರೆ ಅಂತ. ಇವತ್ತು ಜನಸಂಖ್ಯೆಯಲ್ಲಿ ಬಡವರು ಅವರು ಕೆಲಸ ಮಾಡ್ತಾ ಇದ್ದಾರೆ, ದಿವಸ 300-400 ರೂಪಾಯಿ ಸಂಪಾದನೆ ಇದ್ದೇ ಇದೆ, ಅವ್ರು ಯಾರು ಬಡವರಲ್ಲ. ಇವತ್ತು ನಮ್ಮ ಕಾಂಗ್ರೆಸ್ ಸರ್ಕಾರ ಅವ್ರಿಗೆ ಎಲ್ಲ ಸೌಲಭ್ಯಗಳು ಕೊಟ್ಟು ತಿಂದುಬಿಟ್ಟು ಮಲಗಿಸುವಂತ ಮಲಗಿಸ್ತಾ ಅವ್ರೆ. ಯಾರಮ್ಮ ಮುಖ್ಯಮಂತ್ರಿ ಆಗಬೇಕು? ಈ ಕಾಂಗ್ರೆಸ್ನಿಂದ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್, ಜೆ ಡಿ ಎಸ್ ನಿಂದ ಕುಮಾರಸ್ವಾಮಿ, ಬಿ ಜೆ ಪಿಯಿಂದ ಇವಾಗ ಬೊಮ್ಮಯ್ಯವರೇ, ಯಾರು ಬರ್ತಾರೆ ಗೊತ್ತಿಲ್ಲ. ನಿಮ್ಮ ಪ್ರಕಾರ ಯಾರಾಗಬೇಕು? ನಿಮ್ಮ ಪ್ರಕಾರ ಯಾರಾದರೂ ಬಂದ್ಕೊಳ್ಳಿ, ಸಂತೋಷನೇ. ಒಟ್ಟಿನಲ್ಲಿ ಇವೆಲ್ಲ ಕಟ್ ಮಾಡಬೇಕು ಅಂತ ನನ್ನ ಉದ್ದೇಶ ಅಷ್ಟೇ. ಯಾರಾದರೂ ಬರಲಿ, ಸಂತೋಷನೇ. ಯಾರು ಬೇಡ ಯಾರು ಬೇಕು ಅನ್ನೋದಿಲ್ಲ. ಅನ್ನ ತಿನ್ಬೇಕು, ಅನ್ನ ಜನ ಒಟ್ಟಾಗಿ ಅನ್ನ ತಿಂತಾರೆ, ಬೇರೆ ಏನು ತಿನ್ಬೇಕು ಹೇಳಿ? ಇದೆಲ್ಲ ಕಟ್ ಮಾಡ ಸಿದ್ದರಾಮಯ್ಯ ಅಕ್ಕಿ ಕೊಟ್ಟವ್ರೆ. ಸಿದ್ದರಾಮಯ್ಯ 5 ಕೆಜಿ ಅಕ್ಕಿ ಇವಾಗ ಸಿದ್ದರಾಮಯ್ಯ 7 ಕೆಜಿ ಅಕ್ಕಿ ಕೊಡ್ತಾ ಇದ್ರು, ಇವರು ಬರೀ 2-5 ಕೆಜಿ ಮಾಡಿದ್ದಾರೆ. ಬಡವರು ಈ ಕೊರೋನಾದಲ್ಲಿ ಏನು ತಿಂದ್ರು? ಸಿದ್ದರಾಮಯ್ಯ ಕೊಟ್ಟರು ಅಕ್ಕಿನೇ ತಿಂದಿರೋದು. ಕೊರೋನಾ ಬಂತು ಅಂತಂದೇನೋ ಸಹಾಯ ಮಾಡಿದ್ರು. ಇವಾಗ ನಿಮಗೆ ಕೊಡಬೇಕದೆ, ನಿನಗೆ ವಯಸ್ಸಿಲ್ವಾ ದುಡಿಯೋಕ್ಕೆ? ನಿನಗೆ ವಯಸ್ಸಿಲ್ವಾ ದುಡಿಯೋಕ್ಕೆ? ದುಡಿ. ಏನು ಕೊಟ್ಟರು ಕೊರೋನಾದ ದುಡಿಮೆ ಕೊಟ್ಟಿದ್ರೆ ಯಾರನ್ನ? ಕೊರೋನಾದಲ್ಲಿ ದುಡಿಮೆ ಇತ್ತಾ? ಮತ್ತೆ ಏನು ತಿಂದ್ರು ಅವಾಗ? ಯಾವಾಗ ಏನು ತಿಂದ್ರು? ಆಯ್ತಾ, ಫ್ರೀ ಎಜುಕೇಶನ್ ಕೊಡ್ತಾರೆ. ನಮ್ಮ ದೇಶದಲ್ಲಿ ಫ್ರೀ ಎಜುಕೇಶನ್ ಇದೆಯಾ? ಫ್ರೀ ಎಜುಕೇಶನ್ ಬೇಡ, ಅವ್ರವ್ರ ತಕ್ಕಂಗೆ ಅವ್ರವ್ರ ಮಕ್ಕಳು ಓದ್ತಾರೆ. ಆದರೂ ಗೌರ್ಮೆಂಟಿಂದ ಎಂಥ ಸಹಾಯ ಬೇಕು ಅಂದರೆ ತುಂಬ ವಯಸ್ಸಾಗೋಗಿದೆ, ಅವ್ರು ಏನು ಕೆಲಸ ಮಾಡೋಕ್ಕಾಗಲ್ಲ. ಆಮೇಲೆ ಕುರುಡ್ರು ಕುಂಟ್ರು ಕೈ ಕಾಲಿಲ್ಲ ಅಂಥವ್ರಿಗೆ, ಮಲಗಿರೋ ಅಂಥವ್ರಿಗೆ ಸಹಾಯ ಮಾಡಲಿ ಗೌರ್ಮೆಂಟಿಂದ, ನಮಗೆ ಸಂತೋಷ. ಕೊಳ್ಳೆ ಹೊಡಿತಾರೆ ಅದೆಲ್ಲ ಕೇಳಬೇಕಲ್ಲ ಅವರು.